ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಸೇಟ್ ನೇರ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಇಲ್ಲಿ ಉದ್ಯಮಿಗಳು ಶ್ರೀಗಳಿಗೆ ಒಂದು ರೀತಿಯಾಗಿ ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು ಅನ್ನೋ ವಿಚಾರ, ಜೊತೆಗೆ ರಮ್ಯಾ ಶೆಟ್ಟಿ ಕೂಡ ಉದ್ಯಮಿಗಳ ಜೊತೆ ಸೇರಿಕೊಂಡು ಮೋಸ ಮಾಡಿದ್ದಾಳೆ ಅನ್ನುವಂತ ಮಾಹಿತಿ ಹೊರಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಹಿತಿ ಸಿಗ್ತಾ ಇದೆ ಪೊಲೀಸರಿಗೆ, ಜೊತೆಗೆ ಉದ್ಯಮಿಗಳ ಜೊತೆ ಲಿಂಕ್ ಇತ್ತ ರಮ್ಯಾ ಶೆಟ್ಟಿಗೆ, ಮಧ್ಯಸ್ಥಿಕೆ ವಹಿಸ್ತಾ ಇದ್ರ ರಮ್ಯಾ ಶೆಟ್ಟಿ ಇಲ್ಲಿ ಅಂತ? ಪ್ರತಿಮಾ, ಈ ರಮ್ಯಾ ಶೆಟ್ಟಿ ಅನ್ನೋ ಮಹಿಳೆ ಏನು ಶಿರೂರು ಶ್ರೀಗಳ ಜೊತೆ ತುಂಬಾ ನಿಕಟವಾಗಿದ್ರು ಮತ್ತು ಜೊತೆಯಲ್ಲೇ ಇರ್ತಾ ಇದ್ರು, ಅವರು ಉದ್ಯಮಿ ಜೊತೆ ಒಂದು ಸಂಪರ್ಕ ಹೊಂದಿದ್ರು ಅನ್ನುವಂಥ ಮಾಹಿತಿ ಈಗ ನ್ಯೂಸ್ ಸೆಟ್ಟಿಂಗ್ ಲಭ್ಯವಾಗಿದೆ. ಕಾರಣ ಅವರು ಎಲ್ಲ ಉದ್ಯೋಗ ಅಂದರೆ ಅವರ ಆಗು ಹೋಗುಗಳನ್ನು ಹಾಗೂ ವ್ಯವಹಾರವನ್ನು ರಮೇಶ್ ಶೆಟ್ಟಿಯೇ ನೋಡ್ಕೊಳ್ತಾ ಇದ್ರು, ಮತ್ತು ಹಾಗೆ ಮೂಲತಃ ಬಾಂಬೆಯವಳಾಗಿದ್ದರಿಂದಾಗಿ ಇಲ್ಲಿ ಬಂದು ಬಾಂಬೆ ಜೊತೆ ಶೆಟ್ಟಿಯವರ ಜೊತೆ ಕೂಡ ಸಂಪರ್ಕ ಇದ್ರು ಮತ್ತು ಸ್ಥಳೀಯ ಉದ್ಯಮಿ ಜೊತೆ ಕೂಡ ಸಂಪರ್ಕ ಇದ್ರು. ಸ್ವಾಮೀಜಿ ಈ ಹಿಂದೆ ಇಬ್ಬರು ಶೆಟ್ಟಿಗಳು ಮೋಸ ಮಾಡಿದ್ದಾರೆ, 12 ಕೋಟಿಗೂ 14 ಕೋಟಿ ನೀಡಬೇಕು ಅನ್ನುವಂಥ ಒಂದು ಅಳಲನ್ನು ದೈವಗಳ ಮುಂದೆ ಹೇಳಿಕೊಂಡಿದ್ರು. ಅದಕ್ಕೆ ಹಿನ್ನೆಲೆಯಲ್ಲಿ ಈಗ ರಮೇಶ್ ಶೆಟ್ಟಿ ಆ ಉದ್ಯಮಿ ಜೊತೆ ಸಂಪರ್ಕ ಹೊಂದಿದ್ರು, ಮತ್ತು ಆ ಉದ್ಯಮಿ ಏನು ಶೆಟ್ಟಿ ಅನ್ನೋ ಉದ್ಯಮಿ ಈ ಶಿರೂರು ಶ್ರೀಗಳ ಬರ್ತ್ಡೇ ದಿನವೂ ಕೂಡ ಉಪಸ್ಥಿತರಿದ್ರು. ಆ ಉದ್ಯಮಿಯ ಒಂದು ಫ್ಲ್ಯಾಟ್ನಲ್ಲೇ ರಮೇಶ್ ಶೆಟ್ಟಿ ಅವರ ಸಹೋದರಿ ವಾಸವಿದ್ದಾಳೆ, ಮತ್ತು ಈ ಶಿರೂರು ಶ್ರೀಗಳ ಕನಕ ಮಾಲ್ ಎಂಬ ಅದರಲ್ಲೂ ಕೂಡ ಪಾಲನ್ನ ಕೇಳಿದ್ಲು. ಒಟ್ಟಾರೆ ನೋಡಬೇಕಾದ್ರೆ ವ್ಯವಹಾರದಲ್ಲಿ ತುಂಬಾ ಆಸಕ್ತಿಯನ್ನ ರಮೇಶ್ ಶೆಟ್ಟಿ ಹೊಂದಿದ್ರು, ಮತ್ತು ಏನು ಆ ಪಾಲ್ನಲ್ಲಿ ಮೋಸ ಮಾಡಿದ ಉದ್ಯಮಿ ಜೊತೆ ಕೂಡ ರಮೇಶ್ ಶೆಟ್ಟಿ ನಿಕಟ ಸಂಪರ್ಕ ಹೊಂದಿದ್ರು. ಇದನ್ನೆಲ್ಲ ನೋಡ್ಬೇಕಾದ್ರೆ ರಮೇಶ್ ಶೆಟ್ಟಿ ಎಲ್ಲೋ ಕಡೆ ವಂಚಿಸಿದ್ದಾರೆ ಮತ್ತು ಹಣದ ಆಸೆ ಏನು ಅವರನ್ನ ಮೋಸ ಮಾಡುವಂತೆ ಮಾಡಿದ್ಯಾ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಈಗ ಮೂಡ್ತಾ ಇದೆ. ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದೂಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲೇ ಇದು ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಪೊಲೀಸರು ಯಾವ ಮಾಹಿತಿಯನ್ನು ಕೂಡ ಹೊರಗಾಗ್ತಾ ಇಲ್ಲ, ತುಂಬಾ ಸೈಲೆಂಟ್ ಆಗಿ ಒಂದು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಮುಂದೆ ಯಾವುದು ಕೂಡ ಹೇಳಿಕೆ ನೀಡ್ತಾ ಇಲ್ಲ. ಈ ಮೇಲ್ನೋಟಕ್ಕೆ ನೋಡಬೇಕಾದ್ರೆ ಈ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮತ್ತು ಆಪ್ತ ಮೂಲದಿಂದ ಕೂಡ ಈ ಸತ್ಯಾಸತ್ಯತೆ ನಮಗೆ ತಿಳಿದು ಬರ್ತಾ ಇದೆ. ಖಂಡಿತ ಪರೀಕ್ಷಿತ, ಒಂದ್ ಕಡೆ ವ್ಯವಹಾರಿಕ ವಿಚಾರದಲ್ಲಿ ರಮ್ಯಾ ಶೆಟ್ಟಿಯ ಪಾತ್ರ ಎಂಥದ್ದು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದ್ರೆ, ಮತ್ತೊಂದು ಮಾಹಿತಿ ಸಿಗ್ತಾ ಇದೆ. ಶಿರೂರು ಸ್ವಾಮೀಜಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಮ್ಯಾ ಶೆಟ್ಟಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಸ್ವಾಮೀಜಿಗೆ ಗೋಡಂಬಿ ಜ್ಯೂಸ್ ಅನ್ನ ನೀಡ್ತಾ ಇದ್ರು ರಮ್ಯಾ ಶೆಟ್ಟಿ. ಶಿರೂರು ಮೂಲ ಮಠದಲ್ಲಿ ಆ ಗೋಡಂಬಿಯ ಹುಡಿ ಪತ್ತೆಯಾಗಿದೆ. ಗೋಡಂಬಿ ಹುಡಿಯನ್ನ ಆಧರಿಸಿ ಈಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿರೂರು ಸ್ವಾಮೀಜಿ ಆಪ್ತೆಯಾಗಿ ರಮ್ಯಾ ಶೆಟ್ಟಿ ಗುರುತಿಸಿಕೊಂಡಿದ್ರು, ಹಾಗೇನೆ ಮೂಲ ಮಠದಲ್ಲಿ ಅವರು ಗೋಡಂಬಿ ಜ್ಯೂಸ್ ನನ್ನ ಕೊಡ್ತಾ ಇದ್ರು ಶ್ರೀಗಳಿಗೆ ಅನ್ನುವಂತ ವಿಚಾರ. ಈಗ ಗೋಡಂಬಿ ಹುಡಿ ಕೂಡ ಸಿಕ್ಕಿರೋದ್ರಿಂದ ಅದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ತನಿಖೆಯನ್ನ ಮಾಡೋದಕ್ಕೆ. ಮೂಲ ಮಠದಲ್ಲಿ ಆ ಗೋಡಂಬಿ ಹುಡಿ ಪತ್ತೆಯಾಗಿದೆ. ತುಂಬಾ ಆಪ್ತೆಯಾಗಿದ್ದಂತಹ ರಮ್ಯಾ ಶೆಟ್ಟಿ ಮೂಲ ಮಠದ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ಸ್ವಾಮೀಜಿಯವರಿಗೆ ಫಲಾಹಾರವನ್ನ ಕೂಡ ತಂದು ಕೊಡ್ತಾ ಇದ್ರು. ಇನ್ನು ಗೋಡಂಬಿ ಹುಡಿಯನ್ನ ಕೊಟ್ಟಿರೋದ್ರಿಂದ ಅದರಲ್ಲೇನಾದ್ರೂ ಅಂಶಗಳು ಪತ್ತೆಯಾಗಬಹುದಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಆ ಗೋಡಂಬಿ ಹುಡಿಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ತುಂಬಾ ಆಪ್ತೆ ಅಂತ ಅನ್ನಿಸ್ಕೊಂಡಿದ್ರು. ಮೂಲ ಮಠದ ಉಸ್ತುವಾರಿಯನ್ನು ಕೂಡ ರಮ್ಯಾ ಶೆಟ್ಟಿ ನೋಡ್ಕೊಳ್ತಾ ಇದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಪರೀಕ್ಷಿತ್ ಸೇಟ್ ಈಗ ತುಂಬಾ ಆಪ್ತೆ ಅನ್ನಿಸ್ಕೊಂಡಿದ್ರು. ಮೂಲ ಮಠದ ಉಸ್ತುವಾರಿಯನ್ನು ಕೂಡ ನೋಡ್ಕೊಳ್ತಾ ಇದ್ರು, ಜೊತೆಗೆ ಶ್ರೀಗಳಿಗೆ ಗೋಡಂಬಿ ಜ್ಯೂಸ್ ಅನ್ನ ಕೊಡ್ತಾ ಇದ್ರು. ಅಂದ್ರೆ ಶ್ರೀಗಳು ಆಸ್ಪತ್ರೆಗೆ ಅಡ್ಮಿಟ್ ಆದಂತ ಟೈಮ್ನಲ್ಲೂ ಕೂಡ ಗೋಡಂಬಿ ಜ್ಯೂಸ್ ಅನ್ನ ಕುಡ್ದಿದ್ರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ಮಠದ ಸಿಬ್ಬಂದಿ ಏನೇನ್ ಹೇಳ್ತಿದ್ದಾರೆ, ಮೂಲ ಮಠದಲ್ಲಿ ಏನೇನ್ ವಸ್ತುಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು? ಪ್ರತಿಮಾ, ಶಿರೂರು ಶ್ರೀಗಳಿಗೆ ಫೇವರೇಟ್ ಆಗಿರುವಂತಹ ಜ್ಯೂಸ್ ಅಂದ್ರೆ ಮೂಸುಂಬಿ ಜ್ಯೂಸ್ ಮತ್ತು ಮೊಸರು ಅವಲಕ್ಕಿ. ಆದ್ರೆ ಈ ಮೂಸುಂಬಿ ಜ್ಯೂಸ್ ಕೊಡೋ ಬದಲು ಈಗ ಗೋಡಂಬಿ ಜ್ಯೂಸ್ ಅನ್ನ ಹೆಚ್ಚು ಕೊಡ್ತಾ ಇದ್ರು. ಕಾರಣ ಈ ಶಿರೂರು ಶ್ರೀಗಳು ಏನು ಈ ರಮ್ಯಾ ಶೆಟ್ಟಿಯ ಮೇಲೆ ತುಂಬಾ ಸ್ನೇಹ ನಿಕಟ ಸಂಪರ್ಕ ಹೊಂದಿದ್ರು, ಅವರ ಆಸೆಗೋಸ್ಕರ ಏನು ಗೋಡಂಬಿ ಜ್ಯೂಸ್ ಅನ್ನ ಕುಡಿತಾ ಇದ್ರು ಏನು ಅಂತ ಒಂದು ಕ್ವಶನ್ ಮಾರ್ಕ್ ಇಲ್ಲಿ ಮೂಡ್ತಾ ಇದೆ. ಕಾರಣ ಪ್ರತಿನಿತ್ಯ ಅವರು ಕುಡಿಯುವ ಮೂಸುಂಬಿ ಜ್ಯೂಸ್ ಆದ್ರೂ ಕೂಡ ಈ ರಮೇಶ್ ಶೆಟ್ಟಿ ಅವರಿಗೆ ಆಪ್ತರಾದ ಮೇಲೆ ಗೋಡಂಬಿ ಜ್ಯೂಸ್ ಯಾಕೆ ಕುಡಿತಾ ಇದ್ರು, ಏನು ಒತ್ತಾಯ ಬರ್ಗ ಕೊಡ್ತಾ ಇದ್ರಾ ಅಥವಾ ಮನ ಒಲಿಸಿ ಕೊಡ್ತಾ ಇದ್ರಾ ಅನ್ನುವಂಥದ್ದು ಈಗ ಕ್ವಶನ್ ಮಾಡ್ತಾ ಇದೆ. ಅವರ ಆಪ್ತ ಮೂಲ ಹಾಗೂ ಈ ಹಿಂದೆ ಶಿರೂರು ಶ್ರೀಗಳ ಜೊತೆ ಇದ್ದ ಸಿಬ್ಬಂದಿಗಳು ಕೂಡ ಹೇಳೋದಿಷ್ಟೇ, ಅವರು ರಮ್ಯಾ ಶೆಟ್ಟಿ ಆಪ್ತರಾದ ಮೇಲೆ ಹಲವು ಶ್ರೀರು ಶ್ರೀಗಳ ನಡವಳಿಕೆ ತುಂಬ ಬದಲಾಗಿತ್ತು, ಮತ್ತು ಅವರು ದಿನದ ಏನು ಫಲಾಹಾರ ಇರ್ಬೋದು ಮತ್ತು ಅವರು ಕುಡಿಯುವಂಥ ಪಾನೀಯ ಇರ್ಬೋದು ಬದಲಾಗಿತ್ತು. ಮೂಸುಂಬಿ ಜ್ಯೂಸ್ ಕೊಡೋ ಬದಲು ರಮ್ಯಾ ಶೆಟ್ಟಿ ಗೋಡಂಬಿ ಜ್ಯೂಸ್ ಅನ್ನು ಕೊಡ್ತಾ ಇದ್ರು. ಈ ಗೋಡಂಬಿ ಜ್ಯೂಸ್ ಏನಾದರೂ ಅವರಿಗೆ ಪರಿಣಾಮ ಬೀರಿತ್ತು ಅನ್ನುವಂಥ ಒಂದು ಅನುಮಾನಗಳು ಮೂಡ್ತಾ ಇದೆ. ಒಟ್ಟಿನಲ್ಲಿ ಈ ಗೋಡಂಬಿ ಜ್ಯೂಸ್ಗಳದ್ದು ಕೂಡ
ಪೊಲೀಸರು ನಗೆ ಇಟ್ಟಿದ್ದಾರೆ, ಗೋಡಂಬಿ ಹುಡಿಗಳನ್ನು ಕೂಡ ತನಿಖೆಗೆ ಒಳಪಡಿಸಿದ್ದಾರೆ, ಮತ್ತು ಮಠದಲ್ಲಿದ್ದ ಎಲ್ಲ ಫಲಾಹಾರಕ್ಕೆ ಉಪಯೋಗಿಸ್ತಾ ಇದ್ದ ವಸ್ತುಗಳನ್ನು ಮತ್ತು ಜ್ಯೂಸ್ಗೆ ಸಂಬಂಧಿಸಿದ ವಸ್ತುಗಳನ್ನು ಕೂಡ ತನಿಖೆಗೆ ಒಳಪಡಿಸಿದ್ದಾರೆ. ಈ ಎಲ್ಲ ಮಠದಲ್ಲಿರುವ ಎಲ್ಲ ಖಾದ್ಯಗಳನ್ನು ಕೂಡ ಪೊಲೀಸರೀಗ ವಶಕ್ಕೆ ತಗೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ. ಪ್ರತಿಮಾ, ಶಿರೂರು ಮಠದ ಆಡಳಿತಕ್ಕೆ ಸಮಿತಿ ರಚನೆ ಮಾಡಲಾಗಿದೆ. 5 ಸದಸ್ಯರ ಸಮಿತಿ ರಚನೆಯ ಜವಾಬ್ದಾರಿಯನ್ನ ಸೋದೆ ಶ್ರೀಗಳ ಹೆಗಲಿಗೆ ವಹಿಸಲಾಗಿದೆ. ಸಮಿತಿ ರಚನೆಯನ್ನ ಮಾಡ್ತಾರೆ ಸೋದೆ ಮಠದಲ್ಲಿರುವಂತಹ ವಿಶ್ವವಲ್ಲಭ ಶ್ರೀಗಳು. ಈ ಸಮಿತಿಯಲ್ಲಿ ಶಿರೂರು ಮಠದ ವಿದ್ವಾಂಸರಿಗೂ ಕೂಡ ಸ್ಥಾನ ನೀಡಲಾಗುತ್ತೆ. ಶಿರೂರು ಮಠದ ಆಡಳಿತ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆಷಾಢ ಮಾಸದ ಕಾರಣ ಶಿರೂರು ಮಠಕ್ಕೆ ಉತ್ತರಾಧಿಕಾರಿಯನ್ನ ನೇಮಕ ಮಾಡೋದು ಕೂಡ ಇಲ್ಲಿ ವಿಳಂಬ ಆಗ್ತಾ ಇದೆ. ಹೀಗಾಗಿ ಶಿರೂರು ಮಠದ ಆಡಳಿತಕ್ಕೆ ಸಮಿತಿ ರಚನೆಯನ್ನ ಮಾಡಲಾಗಿದ್ದು, ಇದರ ಜವಾಬ್ದಾರಿಯನ್ನ ಸೋದೆ ಮಠದ ಶ್ರೀಗಳಿಗೆ ವಹಿಸಲಾಗಿದೆ. ಆಷಾಢದ ಬಳಿಕ ಶಿರೂರು ಮಠಕ್ಕೆ ನೂತನ ಉತ್ತರಾಧಿಕಾರಿಯ ನೇಮಕ ಮಾಡಲಾಗುತ್ತೆ. ಶಿರೂರು ಮಠದ ದ್ವಂದ್ವ ಮಠ ಸೋದೆ ಮಠ ಆಗಿರೋದ್ರಿಂದ ಈ ಸೋದೆ ಮಠ ಈ ಮಾಹಿತಿಯನ್ನು ಕೊಡ್ತಾ ಇದೆ. ಶಿರೂರು ಮಠದ ಆಡಳಿತಕ್ಕೆ 5 ಸದಸ್ಯರ ಸಮಿತಿ ರಚನೆ ಮಾಡಲಾಗಿದೆ. ಸೋಮವಾರ ಸಮಿತಿ ರಚನೆ ಆಗುವ ಸಾಧ್ಯತೆ ಇರೋದ್ರಿಂದ ಸೋದೆ ಮಠದ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಈಗ ಶಿರೂರು ಮಠದ ಆಡಳಿತ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದ್ದು, 5 ಸದಸ್ಯರ ಸಮಿತಿ ರಚನೆಯನ್ನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ News18 ಕನ್ನಡಕ್ಕೆ ಸೋದೆ ಮಠದಿಂದ ಮಾಹಿತಿ ಸಿಕ್ಕಿದೆ. ಸಿಲಿಕಾನ್ ಸಿಟಿಯಲ್ಲಿ ಸರಣಿ ಕಳ್ಳತನವಾದ್ರೂ ಕೂಡ ಪೊಲೀಸರು ಕ್ಯಾರೆ ಅಂತ ಇಲ್ಲ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ 1 ಸರಣಿ ಕಳ್ಳತನ ಆಗ್ತಾ ಇದೆ. ಪುಟ್ಟ ಪುಟ್ಟ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಳ್ಳರು. ಕೈಯಲ್ಲಿ ರಾಡ್ ಹಿಡಿದುಕೊಂಡು ತಲೆಗೆ ಟೋಪಿ ಹಾಕೊಂಡು ಈ ಕಳ್ಳರು ಬರ್ತಾರೆ. ಅಂಗಡಿಯಲ್ಲಿರುವಂತಹ ಹಣ ಹಾಗೂ ವಸ್ತುಗಳನ್ನ ದೋಚಿ ಪರಾರಿಯಾಗ್ತಾರೆ. ಸಿಸಿಟಿವಿಯಲ್ಲೂ ಕೂಡ ಕಳ್ಳತನ ಮಾಡುವಂತಹ ದೃಶ್ಯ ಸೆರೆಯಾಗಿದೆ. ಇದುವರೆಗೆ ವಿನಾಯಕ ಸರ್ಕಲ್ನಲ್ಲೇ 7 ಅಂಗಡಿಗಳಲ್ಲಿ ಕಳ್ಳತನ ನಡೆದಿದೆ. ದೂರು ಕೊಟ್ಟರು ಪೊಲೀಸರು ಇನ್ನೂ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.